얘들아. 15. 얘들아 15래. 15. 얘들아 15. 15 얘들아. ಈಗ ಹೇಳಿ ಸರ್, ಅವನು ನೋಡಿದ್ರೆ ಕುಡಿದಿರೋರ ಥರ ಇದನಾ ಸರ್? ನೀವು ಕರೆಂಟ್ ಬಿಲ್ ಕಟ್ಟರೆಷ್ಟು ಬಿಟ್ಟರೆಷ್ಟು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ಆದರೆ ಎಷ್ಟೋ ಕಡೆ ನಮ್ಮ ಮೇಲೆ ಜನ ದಾಳಿ ಮಾಡ್ತಾನೇ ಇದ್ದಾರೆ. ಅದು ನಮ್ಮ ಹೊಟ್ಟೆ ಪಡು ಸರ್, ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಜಸ್ಟ್ ಇಮ್ಯಾಜಿನ್, ವಿದ್ಯುತ್ ಶಾಖೆಯವರು ಒಂದು ವಾರ ಕೆಲಸ ಮಾಡಲಿಲ್ಲ ಅಂದರೆ ಯಾವ ಸಾಫ್ಟ್ವೇರ್ ಕಂಪ್ನಿಗಳು ಕೆಲಸ ಮಾಡಲ್ಲ, ಯಾವ ಫ್ಯಾಕ್ಟ್ರಿಗಳು ಕೆಲಸ ಮಾಡಲ್ಲ, ಯಾವ ನ್ಯೂಸ್ ಚಾನಲ್ಗಳು ಪ್ರಸಾರ ಮಾಡಲ್ಲ, ಎಲ್ಲ ಬಂದ್ ಬಂದ್ ಬಂದ್. ಆದರೆ ನಮ್ಮ ಉದ್ದೇಶ ಜನರಿಗೆ ಬೆಳಕು ಕೊಡೋದೇ ಹೊರತು ಜನರ ಕತ್ಲಕ್ಕೆ ತಳ್ಳೋದಲ್ಲ ಸರ್. ಹೌದು ಸರ್, ನೀವು ಹೇಳಿದ ನಿಜ ಸರ್. ವಿದ್ಯುತ್ ಶಾಖೆ ಇಲ್ಲದೆ ಇದ್ದರೆ ಯಾವ ಕಂಪನಿಗಳು ಕೆಲಸ ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ತೆರಿಗೆ ಸಂಗ್ರಹ ಆಗಲ್ಲ, ಜನ ಬದುಕೋದಕ್ಕೆ ಆಗೋದಿಲ್ಲ. ನಿಮ್ಮಂಥ ಲೈನ್ಮ್ಯಾನ್ಗಳು ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದೀರಾ, ಆದರೆ ನಮ್ಮ ಜನಗಳು ನಿಮ್ಮನ್ನು ಸರಿಯಾಗಿ ಗುರುತಿಸ್ತಾ ಇಲ್ಲ ಸರ್. ಕ್ಷಮಿಸಿ ಸರ್. ಕ್ಷಮಿಸಿ, ನಾವೆಲ್ಲ ದುಡುಕ್ಬಿಟ್ವಿ. ಇವತ್ತು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಲೈನ್ಮ್ಯಾನ್ಗಳನ್ನ ಮರ್ಯಾದೆ ಇಲ್ಲದೆ ಮಾತಾಡೋದಾಗಲಿ, ಅವ್ರ ಮೇಲೆ ದಾಳಿ ಮಾಡೋದಾಗಲಿ ನಮ್ಮ ಹಳ್ಳಿ ಜನ ಮಾಡೋದಿಲ್ಲ ಸರ್, ಮಾಡೋದಿಲ್ಲ ಸರ್. ಇನ್ನು ಮುಂದೆ ನಮ್ಮ ಹಳ್ಳಿ ಜನ ಟೈಮ್ ಸರಿಯಾಗೆಲ್ಲ ಕರೆಂಟ್ ಬಿಲ್ ಕಟ್ತೀವಿ, ಅದೇ ಸರ್ ನಾವು ನಿಮಗೆ ಕೊಡ್ತಾ ಇರೋ ಗೌರವ. ಸೆಕ್ಷನ್ 332 ಅನುಸಾರ ಕರ್ತವ್ಯನಿರತ ಸರ್ಕಾರಿ ನೌಕರರ ಮೇಲಿನ ದಾಳಿ ಅಕ್ಷಮ್ಯ ಅಪರಾಧ ಮತ್ತು ಜಾಮೀನು ರಹಿತ ಜೈಲು ಶಿಕ್ಷೆಗೆ ಅರ್ಹ. ಉತ್ತಮ ಸಮಾಜಕ್ಕಾಗಿ ಸರ್ಕಾರಿ ನೌಕರರ ಮತ್ತು